ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತು ನಾನು ಸಮ್ಮರಲ್ಲಿ ದೇಹಕ್ಕೆ ತಂಪನ್ನು ಕೊಡುವಂಥ ರಾಗಿ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ ಈ ರಾಗಿ ಜ್ಯೂಸ್ ಮಾಡೋದಕ್ಕೆ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ. ಇದನ್ನು 3-4 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ತೊಳ್ಕೊಂಡಾದಮೇಲೆ ಇದನ್ನು 2 ಅವರ್ ಅಥವಾ 3 ಅವರ್ ನೆನೆಸ್ಕೊಳ್ಳಿ. ಇಲ್ಲಾಂದರೆ ಫುಲ್ ಇಡೀ ರಾತ್ರಿ ನೆನೆಸ್ಕೊಂಡ್ರೂ ಪರವಾಗಿಲ್ಲ. ಓವರ್ ನೈಟ್ ನೆನೆಸಿರೋಂಥ ರಾಗಿನ ನಾನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ರಾಗಿಗೆ 1 ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ತುರಿದಿರೋದು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ 1 ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಎಷ್ಟು ರುಬ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಮತ್ತು ಇದು ಸಮ್ಮರಲ್ಲಿ ನೋಡಿ ಈ ಥರ ರಾಗಿ ಜ್ಯೂಸ್ ಅಥವಾ ರಾಗಿ ಹಾಲು ಮಾಡಿಕೊಟ್ರೆ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಮತ್ತು ಸಮ್ಮರಲ್ಲಿ ತುಂಬ ತಂಪಾಗಿರುತ್ತೆ. ಮತ್ತು ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಳ್ತಾರೋ ಅಂಥವ್ರಿಗೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನು ಮತ್ತು ಕ್ಯಾಲ್ಶಿಯಂ ಕೂಡ ಸಿಗುತ್ತೆ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ನೋಡಿ ಇದನ್ನು ನಾನು ರುಬ್ಕೊಂಡಾದಮೇಲೆ ಇದನ್ನು ಮಿಕ್ಸಿ ಈಗ ಸ್ಟ್ರೈನರಿಗೆ ಹಾಕ್ಕೊಂಡು ಇದನ್ನೆಲ್ಲನೂ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಒಂದು ಸತಿಗೆ ಎಷ್ಟು ಬರುತ್ತೋ ಅಷ್ಟನ್ನು ಈ ಥರ ಶೋಧಿಸ್ಕೊಂಡಾದಮೇಲೆ ಮತ್ತೆ ವಾಪಸ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಇದು ಆಗಿದೆ. ಈಗ ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ರಾಗಿ ಜೊತೆಗೇ ಬಾದಾಮಿ ಕೂಡ ಹಾಕಿ ಒಂದು ಈ 1 ಕಪ್ಪಷ್ಟು ರಾಗಿಗೆ ಒಂದು 7-8 ಬಾದಾಮಿನ ನಾನು ನೆನೆಸ್ಬಿಟ್ಟು ಜೊತೆಗೇ ರುಬ್ಕೊಳ್ಬೋದು. ಅಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡ್ಕೋಬೇಕು ಅನ್ನೋದು ಡ್ರೈ ಫ್ರೂಟ್ಸ್ ಹಾಕಿ ರುಬ್ಕೊಳ್ಬೋದು. ಮತ್ತು ನೀವು ಮಿಕ್ಸ್ ಮಾಡುವಾಗ ಅಷ್ಟೇ ಸ್ವಲ್ಪ ಅಂದರೆ ಬೆಲ್ಲ ಅಥವಾ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು ಇಷ್ಟ ಆಗೋರು ಸ್ವೀಟ್ ತಿನ್ನೋರು. ನಾನಿಲ್ಲಿ ಸ್ವೀಟ್ ಬೆಲ್ಲ ಆಗಲಿ ಜೇನುತುಪ್ಪ ಆಗಲಿ ಏನು ಹಾಕ್ಕೊಳ್ತಾ ಇಲ್ಲ. ನೋಡಿ ಇದಾಗಿದೆ. ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಎಷ್ಟು ಬರುತ್ತೋ ಅಷ್ಟನ್ನು ತೆಗೆದು ಹಾಲು ಇದನ್ನು ಮೇಲುಗಡೆ ಬರುತ್ತಲ್ಲ ಇದೆಲ್ಲ ವೇಸ್ಟೇ, ಇದನ್ನು ಬಿಸಾಡೋದಷ್ಟೇ. ಈಗ ಇದಾಗಿದೆ, ತಿಕ್ಕಾಗೇ ಇದೆ. ನಿಮಗೆ ಏನಾದರೂ ನೀರು ಇನ್ನು ಸ್ವಲ್ಪ ತೆಳ್ಳಗಬೇಕಂದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಟೇಸ್ಟ್ಗೋಸ್ಕರ ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು 1/2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಕೆಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನಾವು ಫ್ರಿಡ್ಜ್ನಲ್ಲಿಟ್ಟು ಚಿಲ್ಲಾಗಿ ಬೇಕಾದ್ರೂ ಕುಡಿಬೋದು, ಅಥವಾ ನೀವು ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಕೊಳ್ಬೋದು. ತುಂಬ ಸಮ್ಮರಲ್ಲಿ ತುಂಬಾ ತಂಪಾಗಿರುತ್ತೆ ದೇಹಕ್ಕೆ, ತುಂಬಾ ತಂಪು ಒಳ್ಳೆಯದು. ಮತ್ತು ಇಲ್ಲಿ ನಾನೀಗ ಇನ್ನೂ ಸ್ವಲ್ಪ ತಂಪಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನು ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಬೀಜ ಅಂತ ಏನು ಕರೀತಾರೋ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ ಇದು ಗ್ಲಾಸ್ಗೆ ಹಾಕ್ಕೊಂಡಾಯಿತು ಜ್ಯೂಸ್. ಈಗ ನಾನಿಲ್ಲಿ ನೋಡಿ ಇದು ಕಾಮಕಸ್ತೂರಿ ಬೀಜ ಅಂತಾರೆ ಅಥವಾ ಸಬ್ಜಾ ಬೀಜ ಅಂತಾರೆ. ಇದನ್ನು ನಾನು 1 ಸ್ಪೂನಷ್ಟು ನೀರಿಗೆ ಹಾಕ್ಬಿಟ್ಟು 1-2 ನಿಮಿಷ ನೆನೆಸ್ಕೊಂಡಿದ್ದೀನಿ. 2 ನಿಮಿಷ ಆದರೆ ಸಾಕು ಇದು ನೆನೆಯುತ್ತೆ. ಅಂದರೆ ನೀರಿಗೆ ಹಾಕಿದ ತಕ್ಷಣವೇ ಹರಳ್ಕೊಳ್ಳುತ್ತೆ, ಇದು ದೇಹಕ್ಕೆ ತಂಪು ಕೊಡುತ್ತೆ, ಇದು ತುಂಬಾ ಒಳ್ಳೆಯದು, ಹೀಟ್ನ ರೆಡ್ಯೂಸ್ ಮಾಡುತ್ತೆ ಅಂತಾರೆ. ತುಂಬ ಹೀಟಾದವರು ನೀರಿಗೆ ಹಾಕಿ ಕುಡಿತಾರೆ, ಇದು ತಕ್ಷಣಕ್ಕೆ ತುಂಬ ಬೇಗ ಹೀಟ್ ಕಡಿಮೆ ಆಗುತ್ತೆ. ನಾನು ಇದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಸರ್ವ್ ಮಾಡ್ಕೋಬೋದು. ಈಸಿಯಾಗಿ ಸಿಂಪಲ್ಲಾಗಿ ಆಗುವಂಥ ಹೆಲ್ದಿ ಡ್ರಿಂಕ್ ಆ್ಯಂಡ್ ಸಮ್ಮರ್ ಡ್ರಿಂಕ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.